ಬೆಂಗಳೂರಲ್ಲಿ ಮತ್ತೊಬ್ಬ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಆರಿಫ್ ಬಂಧನ ಆಗಿದೆ. ಉಗ್ರ ಸಂಘಟನೆ ಜೊತೆ ಗುರುತಿಸಿಕೊಂಡಿದ್ದ ಆರೋಪ ಈತನ ಮೇಲಿದೆ. ಟೆಲಿಗ್ರಾಮ್ ಮೂಲಕ ಉಗ್ರ ಸಂಘಟನೆ ಜೊತೆ ಈತ ಲಿಂಕ್ ಹೊಂದಿದ್ದಂತೆ. ಥಣಿ ಸಂದ್ರದ ಮಂಜುನಾಥ್ ನಗರದಲ್ಲಿ ಆರಿಫ್ ಬಂಧನ ಆಗಿದೆ. ಶಂಕಿತ ಉಗ್ರ ಆರಿಫ್ನನ್ನ ಎನ್ಐಎ ವಶಕ್ಕೆ ಪಡೆದು ವಿಚಾರಣೆಗೂ ಕೂಡ ಒಳಪಡಿಸುತ್ತೆ. ಎನ್ಐಎ ಅಧಿಕಾರಿಗಳು ಈಗಾಗಲೇ ಶಂಕಿತ ಆರಿಫ್ನನ್ನ ವಶಕ್ಕೆ ಪಡೆದಿದೆ. ಉಗ್ರ ಸಂಘಟನೆ ಜೊತೆ ಈತ ಗುರುತಿಸಿಕೊಂಡಿರುವಂತಹ ಆರೋಪ ಈತನ ಮೇಲಿದೆ. ಟೆಲಿಗ್ರಾಮ್ ಮೂಲಕ ಉಗ್ರ ಸಂಘಟನೆ ಜೊತೆ ಈತ ಲಿಂಕ್ ಹೊಂದಿದ್ದಂತೆ. ಥಣಿ ಸಂದ್ರದ ಮಂಜುನಾಥ್ ನಗರದಲ್ಲಿ ಎನ್ಐಎ ಅಧಿಕಾರಿಗಳು ಆರಿಫ್ನನ್ನ ಬಂಧಿಸಿದ್ದಾರೆ. ಬೆಂಗಳೂರಲ್ಲಿ ಮತ್ತೊಬ್ಬ ಶಂಕಿತ ಉಗ್ರ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಈ ಶಂಕಿತರಿಗೆ ಸೇಫ್ ಪ್ಲೇಸ್ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಪ್ರಶ್ನೆ ಹಲವಾರು ದಿನಗಳಿಂದ ಮೂಡ್ತಾ ಇದೆ. ಇದಕ್ಕೆ ಮತ್ತೆ ಪುಷ್ಟಿ ನೀಡುವಂತಹ ಪ್ರಕರಣ ಘಟನೆ ನಡೆದಿದೆ. ಬೆಂಗಳೂರಲ್ಲಿ ಮತ್ತೊಬ್ಬ ಶಂಕಿತನನ್ನ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಈತನನ್ನ ವಿಚಾರಣೆಗೂ ಕೂಡ ಒಳಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಈತ ಏನೆಲ್ಲ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಡ್ತಾನೆ, ಯಾರ ಜೊತೆ ಹೇಗೆ ಲಿಂಕ್ನಲ್ಲಿ ಈತ ಇದ್ದ, ಇಲ್ಲಿ ಯಾವ ವಿಧ್ವಂಸಕ ಕೃತ್ಯ ಆಗಿರಬಹುದು ಅಥವಾ ಶಾಂತಿ ಕದಡುವ ಪ್ರಯತ್ನ ಆಗಿರಬಹುದು ಅಥವಾ ಉಗ್ರರ ಜೊತೆ ಈತ ಯಾವ ರೀತಿಯಾಗಿ ಶಾಮೀಲಾಗಿದ್ದ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಬೇಕಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಶಂಕಿತ ಉಗ್ರ ಆರಿಫ್ನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಅದು. ಥಣಿ ಸಂದ್ರದ ಮಂಜುನಾಥ್ ನಗರದಲ್ಲಿ ಈ ಶಂಕಿತ ಉಗ್ರ ಆರಿಫ್ನನ್ನ ಬಂಧಿಸಲಾಗಿದೆ. ಈತ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಆರಿಫ್ ಇದೀಗ ಎನ್ಐಎ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ಈತನ ವಿಚಾರಣೆಯನ್ನು ಕೂಡ ತೀವ್ರಗೊಳಿಸ್ತಾರೆ. ಅದಷ್ಟೇ ಅಲ್ಲ, ಈತನ ಚಲನವಲನ ಯಾವ ರೀತಿಯಾಗಿರ್ತಾ ಇತ್ತು, ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತ ಹೇಗಿರ್ತಾ ಇದ್ದ, ಆತನನ್ನ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು, ಅಥವಾ ಆತನ ಮನೆಯಲ್ಲಿ ಏನಾದರೂ ಶಂಕಿತ ವಸ್ತುಗಳು ಪತ್ತೆಯಾಗಿದ್ದಾವ, ಸ್ಫೋಟಕ ವಸ್ತುಗಳು ಪತ್ತೆಯಾಗಿದ್ದಾವ, ಈಗಾಗಲೇ ಅರೆಸ್ಟ್ ಆಗಿರುವಂತಹ ಶಂಕಿತ ಉಗ್ರರ ಜೊತೆ ಈತ ಯಾವ ರೀತಿಯಾಗಿ ಲಿಂಕ್ ಹೊಂದಿದ್ದ, ಶಿವಮೊಗ್ಗ ಪ್ರಕರಣ ಆಗಿರಬಹುದು ಅಥವಾ ಮಂಗಳೂರಿನ ಗೋಡೆ ಬರಹ ಪ್ರಕರಣ ಆಗಿರಬಹುದು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರಬಹುದು, ಸೊ ಇದೆಲ್ಲವನ್ನು ಕೂಡ ಪೊಲೀಸರು ಲಿಂಕ್ ಮಾಡಿ ನೋಡ್ತಾರೆ. ಆ ಶಂಕಿತರಿಗೂ ಈತನಿಗೂ ಏನಾದರೂ ಲಿಂಕ್ ಇತ್ತ, ಅವರ ಜೊತೆ ಈತ ಸಂಪರ್ಕದಲ್ಲಿ ಏನಾದರೂ ಇರ್ತಾ ಇದ್ನ, ಈತನಿಗೆ ಯಾರು ಫಂಡ್ ಮಾಡ್ತಾ ಇದ್ರು, ಎಲ್ಲಿಂದ ಈತನಿಗೆ ದುಡ್ಡು ಬರ್ತಾ ಇತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ನಡೆಸ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಬೆಂಗಳೂರಿಗೆ ಸೇಫ್ ಪ್ಲೇಸ್ ಆಗ್ಬಿಟ್ಟಿದೆಯಾ ಬೆಂಗಳೂರು ಅನ್ನುವಂತ ಅನುಮಾನ ಶುರುವಾಗಿ ಸುಮಾರು ದಿನ ಆಯಿತು. ಸೊ ಅದಕ್ಕೆ ಪುಷ್ಟಿ ನೀಡುವಂತಹ ಮತ್ತೊಂದು ಪ್ರಕರಣ ಆಗಿದೆ. ಮತ್ತೊಬ್ಬ ಶಂಕಿತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಅಲ್ಕೈದಾ ಉಗ್ರ ಸಂಘಟನೆ ಜೊತೆಯಲ್ಲಿ ಕಳೆದ 3 ವರ್ಷಗಳಿಂದಲೂ ಕೂಡ ನಿಕಟವಾದಂತಹ ಸಂಪರ್ಕ ಹೊಂದಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ಸದ್ಯ ಬೆಂಗಳೂರಿನ ಥಣಿಸಂದ್ರದಲ್ಲಿರುವಂತಹ ಮಂಜುನಾಥ್ ನಗರದಲ್ಲಿ ಶಂಕಿತ ಉಗ್ರ ಆರಿಫ್ನನ್ನ ಸದ್ಯ ಅಧಿಕಾರಿಗಳು ವಶಕ್ಕೆ ಪಟ್ಟುಕೊಂಡು ಕರ್ಕೊಂಡು ಹೋಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸೋದಾದ್ರೆ ಕಳೆದ 3 ವರ್ಷಗಳಿಂದಲೂ ಕೂಡ ಆರಿಫ್ನ ಮೂಮೆಂಟ್ಸ್ ಅನ್ನ ಅಧಿಕಾರಿಗಳು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ದೆಹಲಿಯ ಕೇಂದ್ರ ಗುಪ್ತಚರ ಇಲಾಖೆ, ಕರ್ನಾಟಕದ ಆಂತರಿಕ ಭದ್ರತಾ ಪಡೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಎನ್ಐಎ ಅಧಿಕಾರಿಗಳು ಆರಿಫ್ನನ್ನ ಕಳೆದ 3 ವರ್ಷಗಳಿಂದಲೂ ಕೂಡ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ. ಆರಿಫ್ ಪ್ರಮುಖವಾಗಿ ಈತ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಉತ್ತರ ಪ್ರದೇಶ ಮೂಲದವನಾದಂತಹ ಆರಿಫ್ ಅಲ್ಲಿನ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಈತ ವಾಸವಾಗಿರ್ತಾನೆ. ಕಳೆದ 2 ವರ್ಷಗಳ ಹಿಂದೆ ಈ ಒಂದು ಮನೆಗೆ ಬಂದು ಆತ ಬಾಡಿಗೆ ಮನೆ ಮಾಡ್ಕೊಂಡಿರ್ತಾನೆ. ವಿಜುವಲ್ ಕೂಡ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಕಳೆದ 2 ವರ್ಷಗಳಿಂದಲೂ ಕೂಡ ಆರಿಫ್ ಇಲ್ಲಿರ್ತಾನೆ. ಆದ್ರೆ ಈ ಏರಿಯಾಗೆ ಬಂದು ಅಂದ್ರೆ ಬೆಂಗಳೂರಿನ ಥಣಿಸಂದ್ರದಲ್ಲಿ 4 ವರ್ಷಗಳಿಂದ ಆರೋಪಿ ಆರಿಫ್ ವಾಸವಾಗಿರ್ತಾನೆ. 2 ವರ್ಷಗಳ ಹಿಂದೆ ಆತ ಇದೇ ಏರಿಯಾದಲ್ಲಿ ಪಿಜಿ ಮಾಡ್ಕೊಂಡು ವಾಸವಾಗಿರ್ತಾನೆ. ಕಳೆದ 1.5 ವರ್ಷಗಳ ನಂತರದಲ್ಲಿ ಉತ್ತರ ಪ್ರದೇಶದಲ್ಲಿ ವಾಸವಾಗಿದ್ದಂತ ಆರಿಫ್ನ ಕುಟುಂಬಸ್ಥರನ್ನು ಕೂಡ ಇಲ್ಲಿಗೆ ಕರೆಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿರ್ತಾನೆ. ಸದ್ಯ ಈ ಏರಿಯಾದ ಅಂದ್ರೆ ಥಣಿಸಂದ್ರದ ಮಂಜುನಾಥ ನಗರದಲ್ಲಿರುವಂತ ಈ ಮನೆಯಲ್ಲಿ ಆರಿಫ್ ಏನು ವಾಸವಾಗಿದ್ದ, ಇಲ್ಲಿ ಹೆಂಡತಿ ಹಾಗೂ 2 ಮಕ್ಕಳ ಜೊತೆ ಆರಿಫ್ ವಾಸವಾಗಿರ್ತಾನೆ. ವಾರಕ್ಕೊಮ್ಮೆ ಈತ ಮನೆಯಿಂದ ಹೊರಗಡೆ ಬರ್ತಿದ್ದ ಅಂತ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಆರಿಫ್ನ ಪಾತ್ರ ಏನು ಅಂತೇಳಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅಲ್ಕೈದ ಉಗ್ರ ಸಂಘಟನೆಯಲ್ಲಿ ಆರೋಪಿ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಕಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಅದರ ಮೂಲಕವಾಗಿ ದೇಶದ್ರೋಹಿ ಪ್ರಕಟಣೆಗಳನ್ನ ಹಾಕುವಂತದ್ದು, ಅಂದ್ರೆ ದೇಶದ್ರೋಹಿ ಪೋಸ್ಟ್ಗಳನ್ನ ಮಾಡುವಂತ ಕೆಲಸವನ್ನು ಆರಿಫನ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಈತ ಪ್ರಮುಖ
ಪ್ರಮುಖವಾಗಿ ಇಲ್ಲಿಂದ ಅಂದ್ರೆ ಈ ಬಾಂಬ್ ತಯಾರಿಕೆ ಮಾಡುವಂತದ್ದಾಗಿರಬಹುದು ಜೊತೆಗೆ ಕ್ಷಣಿಕದಲ್ಲಿ ಈತ ಔಷಧಿಯನ್ನು ತಯಾರು ಮಾಡುವಂತ ವಿದ್ಯೆಯನ್ನು ಕೂಡ ಕಲ್ತುಕೊಂಡಿರ್ತಾನೆ ಜೊತೆಗೆ ಈತನನ್ನ ಕಳೆದ 3 ವರ್ಷಗಳಿಂದಲೂ ಕೂಡ ಅಬ್ಸರ್ವೇಷನ್ ಅನ್ನು ಮಾಡ್ಕೊಂಡು ಸದ್ಯ ದೆಹಲಿಯಿಂದ ಬಂದಿದಂತ ಎನ್ಐಎ ಅಧಿಕಾರಿಗಳ ಜೊತೆಯಲ್ಲಿ ಬೆಂಗಳೂರಿನ ಐಎಸ್ಟಿ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗಿರುವಂತದ್ದು ಸಭಾ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ